ಯೂಟ್ಯೂಬರ್ಸ್ಗೆ ಮತ್ತೆ ಟಿಕ್ಟಾಕರ್ಸ್ ಟಿಕ್ಟಾಕರ್ಸ್ ಬ್ಯಾನ್ ಆಗಿದೆ. ಆಗ ಒಂದು ಕಾಲ ಇತ್ತು ದೊಡ್ಡ ದೊಡ್ಡ ಲೈಟ್ನ ಯೂಸ್ ಮಾಡೋದು ವಿಡಿಯೋನ ಶೂಟ್ ಮಾಡೋದಕ್ಕೆ, ಡಿಫ್ಯೂಸರು, ಸಾಫ್ಟ್ ಬಾಕ್ಸ್ ಅಂತೆ ಇನ್ನೂ ಏನೇನೋ ಯೂಸ್ ಮಾಡೋರು ವಿಡಿಯೋನ ಶೂಟ್ ಮಾಡೋದಕ್ಕೆ. ಆದರೆ ಈಗ ಕಾಲ ಚೇಂಜ್ ಆಗಿದೆ, ಚಿಕ್ಕದಾಗಿ ಒಂದು ರಿಂಗ್ ಲೈಟ್ ಬಂದಿದೆ, ಅದರ ಎಲ್ಲ ಡಿಫ್ಯೂಸರ್ ಕೆಲಸ, ಸಾಫ್ಟ್ ಬಾಕ್ಸ್ ಕೆಲಸ ಇದೊಂದು ರಿಂಗ್ ಲೈಟ್ ಮಾಡ್ತಾ ಇದೆ. ಸೊ ಇವತ್ತು ನಾವು ಡಿಜಿಟೆಕ್ 18-inch ಪ್ರೊಫೆಷ್ನಲ್ ರಿಂಗ್ ಲೈಟು ಮತ್ತು ಡಿಜಿಟೆಕ್ ಲೈಟ್ ಸ್ಟ್ಯಾಂಡ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾತಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಅನ್ಬಾಕ್ಸ್ ಎರಡು ಬಾಕ್ಸ್ನ ಜೋಡಿಸ್ಬಿಟ್ಟು ಕೊಟ್ಟಿದ್ದಾರೆ. ಈ ಬಾಕ್ಸ್ ಅವ್ರು ಕೊಟ್ಟಾಗ ಅದು 32-inch ಟಿವಿ ಕೊಡ್ತಾ ಇದ್ದಾರೆ ನಾವು ಮಿಸ್ ಆಗಿ ನಮ್ಗೆ ಅನ್ಕೊಂಡ್ಬಿಟ್ಟಿದೆ. ಆಮೇಲೆ ವೈಟ್ ನೋಡಿದಾಗ ಗೊತ್ತಾಯ್ತು ನಮ್ಮ ಬಾಕ್ಸ್ ಏನು ಅಂತ. ಈ ರಿಂಗ್ ಲೈಟಲ್ಲಿ 55W ಪವರ್ ಔಟ್ಪುಟ್ ಸಿಗ್ತಾ ಇದೆ, ಮತ್ತು ಡ್ಯುಯಲ್ ಕಲರ್ ಟೆಂಪ್ರೇಚರ್ ಸಿಗ್ತಾ ಇದೆ ಅಂದರೆ ರೆಡ್ ಕಲರ್ ಬರ್ತಾ ಇದೆ, ಒಂದು ವೈಟು ಮತ್ತೊಂದು ರೆಡ್ ಕಲರಲ್ಲಿ ಬರ್ತಾ ಇದೆ. ಮತ್ತು ಇದ್ರ ಜೊತೆ ಸ್ಟ್ಯಾಂಡ್ ಕೂಡ ಇದೆ. ಸ್ಟ್ಯಾಂಡ್ನ ಆಮೇಲೆ ಅನ್ಬಾಕ್ಸ್ ಮಾಡೋಣ, ಮೊದಲು ರಿಂಗ್ ಲೈಟ್ನ ಅನ್ಬಾಕ್ಸ್ ಮಾಡೋಣ. ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ ರಿಂಗ್ ಲೈಟ್. ರಿಂಗ್ ಲೈಟ್ಗೆ ಏನೂ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಇಷ್ಟೊಂದು ಪ್ರೊಟೆಕ್ಷನ್ ಇದೆ. ಒಳಗೆ ಒಂದು ಬ್ಯಾಕ್ ಕೂಡ ಇದೆ. ಬ್ಯಾಗು ತುಂಬ ಚೆನ್ನಾಗಿದೆ. ಬ್ಯಾಗ್ ಕ್ವಾಲಿಟಿ ನೋಡೋಣ. ಬ್ಯಾಗ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಒಳಗಡೆ ಇರೋ ನಮ್ಮ ಲೈನ್ ತಿಂಗು ರಿಂಗ್ ಲೈಟ್ಗೆ ಏನೂ ಆಗಬಾರ್ದು ಅಂತ ಇಷ್ಟೊಂದು ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ. ಇನ್ನೂ ಒಳಗೆ ಏನೇನಿದೆ ಅಂತ ನೋಡೋಕ್ಕೋದ್ರೆ ಒಂದು ಕೇಬಲ್ ಇದೆ, ಮತ್ತು ಫೋನ್ ಹೋಲ್ಡರ್ ಇದೆ, ಇನ್ನೊಂದು ಟೂಬ್ ಇದೆ, ಇನ್ನೊಂದು ಫೋನ್ ಹೋಲ್ಡರ್ಗೆ ಸಪೋರ್ಟ್ ಮಾಡೋದಕ್ಕೆ. ಒಳಗೆ ಇಷ್ಟಿದೆ. ಇದನ್ನ ಬಿಟ್ಟರೆ ಬಾಕ್ಸಲ್ಲಿ ಬೇರೇನೂ ಇಲ್ಲ. ಬ್ಯಾಗಲ್ಲಿ ಎಂಪ್ಟಿ ಬ್ಯಾಗ್ ಇಷ್ಟೇ. ಈ ಪ್ರೈಸಿಗೆ ಫಸ್ಟು ನಾನು ಬುಕ್ ಮಾಡಿದಾಗ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಾ ಈ ಲೈಟ್ಗೆ ಅನ್ನಿಸ್ತಾ ಇತ್ತು. ಸೊ ಈ ರಿಂಗ್ ಲೈಟ್ನ ನೋಡಾದ್ಮೇಲೆ ವರ್ತ್ ಅನ್ನಿಸ್ತಾ ಇದೆ ನನಗೆ. ಯೂಟ್ಯೂಬರ್ಸ್ಗೆ ಮತ್ತು ಟಿಕ್ಟಾಕರ್ಸ್ ಟಿಕ್ಟಾಕರ್ಸ್ ಬ್ಯಾನ್ ಆಗಿದೆ ಟಿಕ್ಟಾಕ್ ಇಂಡಿಯಾದಲ್ಲಿ. ಬಾಕ್ಸಲ್ಲಿ ಒಂದು ರಿಂಗ್ ಲೈಟ್ ಇದೆ, ಮತ್ತು ಫೋನ್ ಹೋಲ್ಡ್ ಮಾಡೋದಕ್ಕೆ ಫೋನ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಚಿಕ್ಕದೊಂದು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಟೂಲ್ ಕೊಟ್ಟಿದ್ದಾರೆ, ಮತ್ತು ಫೋನ್ ಹೋಲ್ಡರ್ ಇದೆ, ಮತ್ತು ಒಂದು ಪವರ್ ಕೇಬಲ್ ಇದೆ, ಪವರ್ ಅಡ್ಯಾಪ್ಟರ್ ಅಂತ ಹೇಳ್ಬೋದು, ಮತ್ತು ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಗ್ನ ಕೊಟ್ಟಿದ್ದಾರೆ ರಿಂಗ್ ಲೈಟ್ನ ಕ್ಯಾರಿ ಮಾಡೋದಕ್ಕೆ. ದೊಡ್ಡದಾಗಿದೆ ರಿಂಗ್ ಲೈಟು ನೋಡ್ಬೋದು. ರಿಂಗ್ ಲೈಟ್ಗೆ ಮೇಯ್ನು ಬೇಕಾಗಿರೋದು ಸ್ಟ್ಯಾಂಡ್. ಸ್ಟ್ಯಾಂಡ್ ಇಲ್ಲ ಅಂದರೆ ಕೈಯಲ್ಲಿ ಇಟ್ಕೊಂಡು ನಿಂತ್ಕೋಬೇಕಾಗುತ್ತೆ ರಿಂಗ್ ಲೈಟನ್ನು. ಸೊ ಸ್ಟ್ಯಾಂಡು ತುಂಬ ವೆಯ್ಟ್ ಇದೆ, ಮೆಟಲಿಂದ ಆಗಿದೆ ಸ್ಟ್ಯಾಂಡು. ಸೊ ಈ ಥರ ಇದೆ ಸ್ಟ್ಯಾಂಡು, ತುಂಬ ವೆಯ್ಟ್ ಇದೆ ಸ್ಟ್ಯಾಂಡು. 800 ಇದು ವರ್ತು. ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಇದೆ, ಅದನ್ನು ತೋರಿಸ್ತೀನಿ. A few moments later. ಮೊದಲನೇದಾಗಿ ಇದನ್ನು ಈ ಥರ ಓಪನ್ ಮಾಡಿದ್ರೆ ಇಷ್ಟು ಟೈಟ್ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಅಂತ ಹೇಳಿದೆ, ಅದು ಶಾಕ್ ಅಬ್ಸು. ಇದರಲ್ಲಿ ಸ್ಪ್ರಿಂಗ್ ಇದೆ, ಈ ಥರ ಸಡನ್ನಾಗಿ ಬಿಟ್ಟರು ಏನು ಅಷ್ಟಂತ ಡ್ಯಾಮೇಜ್ ಆಗೋದಿಲ್ಲ. ತುಂಬ ಹೈಟ್ ಬರ್ತಾ ಇದೆ ಇದು, ತುಂಬ ಹೈಟ್ ಇದೆ. ಮತ್ತು ಇದರಲ್ಲೂ ಸ್ಪ್ರಿಂಗ್ ಇದೆ,
ಇದನ್ನು ನಾರ್ಮಲಾಗಿ ಈ ಥರ ಎಲ್ಲರೂ ಈ ಥರ ಯೂಸ್ ಮಾಡ್ತಾರೆ. ತುಂಬ ಹೈಟ್ ಇದೆ ಇದ್ರ ಮೇಲೆ, ಮತ್ತು ಡಿಜಿಟೆಕ್ ಬ್ರ್ಯಾಂಡಿಂಗ್ ಸಿಗ್ತಾ ಇದೆ ಇಲ್ಲಿ. ಸಾಫ್ಟ್ ಬಾಕ್ಸ್ ಮತ್ತು ಇನ್ನು ಬೇರೆ ಬೇರೆ ಲೈಕ್ ನಾನು ಮುಂದೆ ಫ್ಯೂಚರಲ್ಲಿ ಪರ್ಚೇಸ್ ಮಾಡಿದ್ರು ಇದ್ರ ಮೇಲೆ ಇದು ಹ್ಯಾಂಡಲ್ ಮಾಡುತ್ತೆ. ರಿಂಗ್ ಲೈಟ್ ಸ್ಟ್ಯಾಂಡಿಗೆ ನೀವು ತುಂಬ ಈಸಿಯಾಗಿ ರಿಂಗ್ ಲೈಟ್ನ ಅಟ್ಯಾಚ್ ಮಾಡ್ಬೋದು. ಇಲ್ಲಿ ಲೂಸ್ ಮಾಡಿಕೊಂಡು ಜಸ್ಟ್ ಹಿಂಗೆ ಫಿಟ್ ಮಾಡಿ ಟೈಟ್ ಮಾಡಿದ್ರೆ ಸಾಕು, ರಿಂಗ್ ಲೈಟ್ ಅಟ್ಯಾಚ್ ಆಗುತ್ತೆ. ಇಲ್ಲಿಂದ ನೀವು ಬೆಂಡ್ ಮಾಡ್ಕೋಬೋದು ರಿಂಗ್ ಲೈಟ್ನ, ಮತ್ತು ಟೈಟ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ. ನೀವು ಯಾವ ಆ್ಯಂಗಲಲ್ಲಿ ಬೇಕಾದರೂ ನೀವು ರಿಂಗ್ ಲೈಟ್ನ ನಿಲ್ಲಿಸ್ಕೋಬೋದು. ಫೈನಲಿ ರಿಂಗ್ ಲೈಟ್ನ ಸ್ಟ್ಯಾಂಡಿಗೆ ಅಟ್ಯಾಚ್ ಮಾಡಿದ್ರೆ ಈ ಥರ ಒಂದು ನೋಡೋದಕ್ಕೆ ಲುಕ್ ಸಿಗ್ತಾ ಇದೆ. ಆ್ಯಕ್ಚುಲಿ ಸ್ಟ್ಯಾಂಡ್ ತುಂಬ ಹೈಟ್ ಇದೆ, ಬಟ್ ನಾನು ಲೋಲ್ಲಿ ಇಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕಿಂದ ಬಿಲ್ಡ್ ಆಗಿರೋವಂಥದ್ದು, ಅದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದ್ರ ಜೊತೆ ಎರಡು ಬ್ಯಾಟ್ರಿನೂ ಇನ್ಕ್ಲೂಡ್ ಮಾಡಿದರೆ ಬಾಕ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಗ್ತಾಯಿತ್ತು. ಬ್ಯಾಟ್ರಿ ಇನ್ಕ್ಲೂಡ್ ಮಾಡಿಲ್ಲ ಬಾಕ್ಸಲ್ಲಿ, ನಾವೇ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದರಲ್ಲಿರೋ ಕಂಟ್ರೋಲರ್ಸ್ ಬಗ್ಗೆ ಹೇಳೋದಾದರೆ ಇದು ಬ್ರೈಟ್ನೆಸ್ ಲೆವೆಲ್ನ ಜಾಸ್ತಿ ಮಾಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ, ಮತ್ತು ಕಮ್ಮಿ ಮಾಡ್ಬೋದು. ಇದು ಕಲರ್ ಟೆಂಪ್ರೇಚರ್ನ ಚೇಂಜ್ ಮಾಡ್ಬೋದು, ರೆಡ್ಡಿಂದ ವೈಟ್ ಮತ್ತು ವೈಟಿಂದ ರೆಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡಿ ವಿಡಿಯೋ ಬೇಕಾದ್ರೆ ಶೂಟ್ ಮಾಡ್ಬೋದು, ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನ ಹೋಲ್ಡ್ ಮಾಡಿ ಸ್ಮಾರ್ಟ್ಫೋನ್ ಹೋಲ್ಡರಿಂದ ನಿಮ್ಮ ವಿಡಿಯೋ ಬೇಕಾದ್ರೆ ಶೂಟ್ ಮಾಡ್ಬೋದು. ಎರಡು ಹೋಲ್ಡರ್ ಕೊಟ್ಟಿರೋದ್ರಿಂದ ನೀವು ಸ್ಮಾರ್ಟ್ಫೋನಿಂದನೂ ವಿಡಿಯೋ ಶೂಟ್ ಮಾಡ್ಬೋದು, ಮತ್ತು ಕ್ಯಾಮ್ರಾಯಿಂದನೂ ವಿಡಿಯೋನ ಶೂಟ್ ಮಾಡ್ಬೋದು. ಇದನ್ನು ಆನ್ ಮಾಡೋದು ತುಂಬ ಸಿಂಪಲ್. ಇದಕ್ಕೆ ಕೊಟ್ಟಿರೋ ವೈರ್ನ ಎಲ್ಲ ಟಚ್ ಮಾಡಿ ಲೈಟ್ ಸ್ವಿಚ್ನ ಆನ್ ಮಾಡಿ, ಇಲ್ಲಿ ಜಸ್ಟ್ ಹೀಗೆ ಮಾಡಿದ್ರೆ ಲೈಟ್ ಆನ್ ಆಗಿದೆ, ನೋಡ್ಬೋದು ನೀವು. ಈ ರಿಂಗ್ ಲೈಟಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ, ನಾರ್ಮಲಾಗಿ ಎಲ್ಲ ರಿಂಗ್ ಲೈಟಲ್ಲಿ ಇಲ್ಲಿ ಮತ್ತು ಇಲ್ಲಿ ಒಂದೊಂದು ಹೋಲ್ಡ್ರು ಕೊಟ್ಟಿರ್ತಾರೆ ಫೋನ್ ಅಟ್ಯಾಚ್ ಮಾಡೋದಕ್ಕೆ. ಆದರೆ ಈ ರಿಂಗ್ ಲೈಟಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ, ಇಲ್ಲಿ ಮೇಲೊಂದು ಅಟ್ಯಾಚ್ಮೆಂಟ್ ಮಾಡ್ಬೋದು, ಲೆಫ್ಟು ಮತ್ತು ರೈಟಲ್ಲಿ ಎರಡು ಸೈಡು ಒಂದೊಂದು ಕೊಟ್ಟಿರೋದ್ರಿಂದ ಇದರಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಇದೆ. ನೀವು ಏನು ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು, ಮಿರರ್ ಅಟ್ಯಾಚ್ ಮಾಡ್ಬೋದು, ಮತ್ತು ಏನಾದ್ರು ಸ್ಕ್ರಿಪ್ಟ್ ಇದೆ ಅಂದರೆ ಸ್ಕ್ರಿಪ್ಟನ್ನ ಹೋಲ್ಡ್ ಮಾಡೋದಕ್ಕೆ ಹೋಲ್ಡರ್ನ ಇಲ್ಲೆಲ್ಲ ಅಟ್ಯಾಚ್ ಮಾಡಿಕೊಂಡು ಸ್ಕ್ರಿಪ್ಟನ್ನ ನೋಡಿಕೊಂಡು ಮಾತಾಡ್ಬೋದು. ಮತ್ತು ಎ ಸಿ ಮತ್ತು ಡಿ ಸಿಯಿಂದ ಎರಡು ಕಡೆಯಿಂದನೂ ರನ್ ಆಗೋದ್ರಿಂದ ಪವರ್ ಇಲ್ಲ ಅಂದರೂ ಇಲ್ಲಿ ನೀವು ಬ್ಯಾಟ್ರಿನ ಟಚ್ ಮಾಡಿ ನಾರ್ಮಲಾಗಿ ರಿಂಗ್ ಲೈಟ್ನ ನೀವು ರನ್ ಮಾಡ್ಬೋದು. ಸೊ ಇದಿಷ್ಟು ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಫುಲ್ಲು ಆಫ್ ಮಾಡಿದಾಗ ಈ ಥರ ಫ್ರಂಟಿಂದ ಕಾಣ್ತಾ ಇದೆ. ಫಸ್ಟ್ ಲೋ, ಮೀಡಿಯಮ್, ಪೂರ್ತಿ ಜಾಸ್ತಿ ಇಟ್ಟದ ವೈಟ್ ಲೈಟು ಈ ಥರ ಕಾಣ್ತಾ ಇದೆ. ಲೋ ಮಾಡಿದ್ರೆ ಅಷ್ಟು ಆಗುತ್ತೆ, ಜಾಸ್ತಿ ಕಲರ್ ಚೇಂಜ್ ಮಾಡಿದ್ರೆ ರೆಡ್ಡಿಶ್ ಆಯಿತು. ಬ್ರೈಟ್ನೆಸ್ ಲೆವೆಲ್ನ ಕಮ್ಮಿ ಮಾಡಿದಾಗ ಈ ಥರ ಬರ್ತದೆ. ಸೊ ಫ್ರಂಟಿಂದ ಈ ಥರ ಕಾಣ್ತಾ ಇದೆ, ಅದು ಚಿಕ್ಕ ಚಿಕ್ಕ ಎಲ್ ಇ ಡಿ ಕಾಣ್ತಾ ಇದ್ದಾವೆ ಒಳಗಡೆ ಸ್ವಲ್ಪ ಸ್ವಲ್ಪ. ನಾನು ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದು 3,798 ರುಪೀಸ್ಗೆ, ಮತ್ತು ಸ್ಟ್ಯಾಂಡ್ 801 ರುಪೀಸ್, ಟೋಟಲ್ 4,599 ಆಯಿತು, ಅರೌಂಡ್ 4,600 ಅಂತಲೇ ಹೇಳ್ಬೋದು. ಡೈಲಿ ರಿಂಗ್ ಲೈಟು ಮತ್ತು ಸ್ಟ್ಯಾಂಡು ಪ್ರೈಸು ಬೇರೆ ಇರ್ತಾ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರೆಸೆಂಟ್ ಪ್ರೈಸ್ನ ತಿಳ್ಕೊಳ್ಳಿ. One eternity later. ನನ್ನ ಮುಂದೆ ಒಂದು ಟ್ಯೂಬ್ ಲೈಟ್ ಇದೆ, ಅದನ್ನು ಬಿಟ್ಟರೆ ಬೇರೆ ಯಾವುದು ಲೈಟ್ ಇಲ್ಲ. ಸೊ ರಿಂಗ್ ಲೈಟ್ನ ಆನ್ ಮಾಡೋಣ. ಆನ್ ಮಾಡಿದ್ರೆ ಫಸ್ಟ್ ಲೆವೆಲ್ ಇದು ವೈಟ್ ಲೈಟ್ ಇದೆ, ಜಾಸ್ತಿ ಬ್ರೈಟ್ನೆಸ್ ಲೆವೆಲ್ನ ಜಾಸ್ತಿ ಮಾಡಿದ್ರೆ ತುಂಬ ಬ್ರೈಟ್ ಆಗಿದೆ, ಮತ್ತು ಕಲರ್ ಟೆಂಪ್ರೇಚರ್ನ ಚೇಂಜ್ ಮಾಡಿದ್ರೆ ರೆಡ್ಡಿಶ್ ಆಗುತ್ತೆ, ಹಾಫ್ ರೆಡ್ಡಿಶ್ ಅನ್ಬೋದು ಇದನ್ನು, ಮತ್ತು ಕಮ್ಮಿ ಮಾಡಿದ್ರೆ ವೈಟ್ ಆಗುತ್ತೆ. ಒಂದೊಳ್ಳೆ ಕ್ವಾಲಿಟಿ ವಿಡಿಯೋನ ಶೂಟ್ ಮಾಡ್ಬೋದು ಲೈಟ್ ಇದ್ದರೆ, ಇಷ್ಟು ಲೈಟು ಸಾಕಾಗುತ್ತೆ. ನೀವು ಇದನ್ನೆಲ್ಲ ನನ್ನ ಸ್ಕಿನ್ ಮೇಲೆ ನೋಡ್ಬೋದು, ಕಲರು ಹಿಂದೆಗಡೆ ಅಷ್ಟೊಂದು ಶಾಡೋ ಬೀಳ್ತಾ ಇಲ್ಲ, ಮುಖದಲ್ಲಿ ಬ್ರೈಟಾಗಿ ಕಾಣ್ತಾ ಇದೆ ಲೈಟ್ ಹಾಕಿರೋದ್ರಿಂದ, ಇಲ್ಲಾಂದರೆ ಬ್ರೈಟಾಗಿ ಕಾಣ್ತಾ ಇರಲಿಲ್ಲ. ಸ್ಕ್ರೀನ್ ಮೇಲೆಲ್ಲ ಚುಕ್ಕೆ ಬಂದುಬಿಟ್ಟಿರೋದು. ಕಣ್ಣಿಗೆ ಡೈರೆಕ್ಟು ಲೈಟ್ ಹೊಡೆಯೋದ್ರಿಂದ ಆರ್ಶ್ ಆಗಬಾರ್ದು ಅಂದ್ಬಿಟ್ಟು ಸಾಫ್ಟ್ ಬಾಕ್ಸ್ ಎಲ್ಲ ಯೂಸ್ ಮಾಡೋರು. ಈಗ ರಿಂಗ್ ಲೈಟ್ ಯೂಸ್ ಮಾಡ್ತಾರೆ ಜಾಸ್ತಿ. ಡಿಫ್ಯೂಸರ್ ಥರನೂ ಕೆಲಸ ಮಾಡುತ್ತೆ ಇದು. ನೀವು ಬೇಕಾದರೆ ಫೋಟೋಗ್ರಫಿಗೆ, ಯೂಟ್ಯೂಬ್ ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ, ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ ರಿಂಗ್ ಲೈಟ್ನ ಪರ್ಚೇಸ್ ಮಾಡ್ಬೋದು. ಈಸಿ ಟು ಕ್ಯಾರಿ, ಈಸಿ ಟು ಯೂಸ್ ಇದು. ಇದರಲ್ಲಿ ನನಗೊಂದೇ ಒಂದು ಖುಷಿ ಅಂದರೆ, ಇದಕ್ಕೆ ನಮ್ಮ ಅಪ್ಪನ ಹತ್ರ ಆಗಲಿ ನಮ್ಮ ಅಮ್ಮನ ಹತ್ರ ಆಗಲಿ ಒಂದು ರೂಪಾಯಿ ಖರ್ಚು ಮಾಡಿಸಿಲ್ಲ. ಸೊ ನನ್ನ ದುಡ್ಡಲ್ಲಿ ನಾನು ಕೋಡ್ ಇಟ್ಕೊಂಡು ತೊಗೊಂಡಿದ್ದೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಒಂದೇ ಸರಿ ಎಷ್ಟು ದುಡ್ಡು ತೊಗೊಳೋದಕ್ಕೆಲ್ಲ ದುಡ್ಡೆಲ್ಲ ಇಸ್ಕೋಬೇಡಿ, ಕೂಡಿಟ್ಕೊಂಡು ಕೂಡಿಟ್ಕೊಂಡು ತೊಗೊಳ್ಳಿ. ಇದು ಆ ಪ್ರೈಸಿಗೆ ವರ್ತ್ ಆಗಿದೆ ಲೈಟು. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲೈಟು ಮತ್ತು ಸ್ಟ್ಯಾಂಡ್ ಎರಡರದ್ದು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಇನ್ನೂ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ ರಿಂಗ್ ಲೈಟ್ಗಳಿಗಂತೂ.
1000 ಸಿಗ್ತಾ ಇದೆ, 1000, 1500 ಈ ಥರದಕ್ಕೆಲ್ಲ ಸಿಗ್ತಾ ಇದೆ, ನೀವು ತೊಗೋಬೋದು ನಿಮ್ಮ ಇಷ್ಟ. ಇದೇ ರೀತಿ ರಿಂಗ್ ಲೈಟು ಮತ್ತು ಸ್ಟ್ಯಾಂಡ್ನ ತೊಗೊತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಪಕ್ಕ ಒಂದು ಐಡಿಯಾ ಕೊಟ್ಟಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೆಲ್ಲದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲಲ್ಲಿ ಕೊಡಿ. ಬಿಕಾಸ್ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಡೈರೆಕ್ಟು ಅದು ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಕೊಡುತ್ತೆ. ಸೊ ನೋಟಿಫಿಕೇಶನ್ ಆಲಲ್ಲೇ ಕೊಟ್ಟಿರಿ ಯಾವಾಗಲೂ. ರಿಂಗ್ ಲೈಟು ಮತ್ತು ಸ್ಟ್ಯಾಂಡದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ನೀವು ಡೈರೆಕ್ಟು ಪರ್ಚೇಸ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದು. ಈಗಲೇ ಮತ್ತೆ ಸಿಗೋಣ, ಬಾಯ್.